ಒಡಿಶಾ ರಾಜ್ಯದ ಭುವನೇಶ್ವರಿ ನಗರದಲ್ಲಿ ಡಾಕ್ಟರ್ ಅಚ್ಯುತ್ ಸಾಮಂತ್ ಲೋಕಸಭಾ ಸದಸ್ಯರು ಹಾಗೂ ಕಿಟ್ ಯೂನಿವರ್ಸಿಟಿ, ಕಿಸ್ ಮತ್ತು ಕೇಮ್ಸ್ ಯೂನಿವರ್ಸಿಟಿ ಸಂಸ್ಥಾಪಕರು. ಇವರು ಕಳೆದ 30 ವರ್ಷದಿಂದ ಪ್ರತಿ ವರ್ಷ 40,000 ಮಕ್ಕಳಿಗೆ KG-PG ಉಚಿತ ಶಿಕ್ಷಣ ನೀಡುತ್ತಿದ್ದಾರೆ. ವಿಶ್ವದ ಅತಿದೊಡ್ಡ ವಸತಿ ಶಾಲೆಯನ್ನು ನಡೆಸುತ್ತಿದ್ದಾರೆ. ಅವರು ಸಮಾಜಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಆರ್ಟ್ ಆಫ್ ಗೇಮಿಂಗ್ ಸ್ಥಾಪಿಸಿ ಮಾನವೀಯ ಕಾರ್ಯಗಳು ಮಾಡುತ್ತಿದ್ದಾರೆ. ಇಂದು ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವ ಮಹಿಳಾ ವಿಶ್ವವಿದ್ಯಾಲಯದ ಕನ್ನಡ ಭವನದಲ್ಲಿ ಆರ್ಟ್ ಆಫ್ ಗೇಮಿಂಗ್ ಫೌಂಡೇಶನ್ನ ನವದೆಹಲಿಯ ಇವರು ಸಹಯೋಗದಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕನ್ನಡ ಭವನದಲ್ಲಿ ಆರ್ಟ್ ಆಫ್ ಗೇಮಿಂಗ್ ಫೌಂಡೇಶನ್ ನವದೆಹಲಿ ಇವರು ಸಹಯೋಗದಲ್ಲಿ ವಿಶ್ವ ಸೇವಾ ಮನೋಭಾವ ದಿನಾಚರಣೆಯನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಜಾವೀದ್ ಜಮಾದಾರ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ತೊಂದರೆಯಲ್ಲಿ ಇರುವವರಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ನಿಸ್ವಾರ್ಥ ಸೇವೆ ಆಗುತ್ತದೆ ಎಂದರು. ಸುಂದರ ಸಮಾಜವನ್ನು ಕಟ್ಟಲು ಸೇವಾ ಮನೋಭಾವ ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳಲು ಶ್ರಮಿಸಬೇಕು. ಪ್ರತಿಯೊಬ್ಬರೂ ತಮ್ಮ ಸುತ್ತಮುತ್ತಲಿನ ಜನರ ಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವವನ್ನು ಹೊಂದಿರಬೇಕು ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ AP ಬಳೆಗಾರ್, ಡಾಕ್ಟರ್ ವಿಷ್ಣು ಸಿಂಧೆ, NSS ಸಂಯೋಜಕಿ ಪ್ರಿನ್ಸಿಪಲ್ ಪ್ರೊಫೆಸರ್ ಶಾಂತಾಬಾಯಿ ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ HM ಚಂದ್ರಶೇಖರ್ ವಹಿಸಿದ್ದು, ಕಾರ್ಯಕ್ರಮದಲ್ಲಿ ಅಪಾರ ಪ್ರಮಾಣದ ವಿದ್ಯಾರ್ಥಿಗಳು ಭಾಗವಹಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ UTV ನ್ಯೂಸ್ ವಿಜಯಪುರ. ಕೇವಲ ವಿದ್ಯಾಭ್ಯಾಸ ಮಾಡುವುದೇ ನಮ್ಮ ಜೀವನವಲ್ಲ, ವಿದ್ಯಾಭ್ಯಾಸದ ಜೊತೆಗೆ ನಾವು ಸಮಾಜದ ಮುಖ್ಯವಾಹಿನಿಯೊಳಗೆ ಬರುವಂತ ಇವತ್ತು ಕಾರ್ಯ ಮಾಡಬೇಕು. ಅದರ ಜೊತೆಗೆ ನಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಇಟ್ಟಂತ ನಿರೀಕ್ಷೆಯನ್ನು, ಆ ಸಾಧನೆಯನ್ನು ನೀವು ಮಾಡಬೇಕಾಗ್ತದೆ. ಆ ಸಾಧನೆಯನ್ನು ಮಾಡ್ತಾಕೂ ಆರ್ಟ್ ಆಫ್ ಗೇಮಿಂಗ್ಗೆ ತಂದೆ ತಾಯಿಗೆ ತಕ್ಕಂತೆ ನೀವು ಅದಲ್ಲ ಅವರಿಗೆ ಮನಸ್ಸಿಗೆ ಇಚ್ಛೆಯಂತೆ ನೀವು ಬೆಳೆದರೆ ಅದನ್ನೂ ಒಂದು ನಿಮ್ಮ ತಂದೆ ತಾಯಿಗೆ ನೀಡುವುದು ಆರ್ಟ್ ಆಫ್ ಗಿವಿಂಗ್. ಇಂಥ ಸಂದರ್ಭದಲ್ಲಿ ನೀವು ಅದನ್ನು ಸಹ ಇದು ಮಾಡಬೇಕಾಗ್ತದೆ. ಯಾವಾಗಲೂ ನೀವು ಯಾವುದೇ ಒಂದು ತಂದೆ ತಾಯಿಗೆ ಮಾತು ಮೀರಲಾರದೆ ಮುಂದುವರಬಾರ್ದು. ಯಾಕಂದ್ರೆ ಹಿರಿಯರ ಮಾರ್ಗದರ್ಶನ ಯಾವಾಗಲೂ ಅತ್ಯಂತ ನಮ್ಮ ಜೀವನದಲ್ಲಿ ಮುಖ್ಯ. ನಾವು ಯಾವುದೇ ಒಂದು ಕೆಟ್ಟ ಕೆಲಸದಲ್ಲಿ ನಿವಾಳ ಆಗಬಾರ್ದು. ನಮ್ಮ ಇಚ್ಛೆಗೆ ನಮ್ಮದೇ ಆದಂತಹ ಪ್ರಿನ್ಸಿಪಲ್ ಅನ್ನು ರೂಢಿಸಿಕೊಳ್ಳಬೇಕು. ನಾ ಏನ್ ಮಾಡಬೇಕು, ಆದರ್ಶ ಜೀವನ ಹ್ಯಾಂಗ್ ನಡೆಸಬೇಕು, ಸೆಲ್ಫ್ ಡಿಸಿಪ್ಲಿನ್, ಯಾರು ಮಹಾತ್ಮ ಹೇಳಿದ್ದಾರೆ ಅದು ಹೇಳಿದ್ದಾರೆ ಅಂತ ನೀವು ಮಾಡಬೇಡ. ನಾವೇ ನಮ್ಮೇ ಸೆಲ್ಫ್ ಡಿಸಿಪ್ಲಿನ್, ಅವ್ರಿಗೆ ಆದರ್ಶವಾಗಿ ಇಟ್ಕೊರಿ, ನಮ್ಮೇ ಸೆಲ್ಫ್ ಡಿಸಿಪ್ಲಿನ್ ಅಂತ ಇಟ್ಕೊರಿ. ನಾವೊಂದು ಕೊನೆಯದನ್ನು ಮನದಟ್ಟವಾಗಿ ಅರಿತುಕೊಳ್ಳಬೇಕಾಗಿದೆ. ಸತ್ಯ, ಕರ್ತವ್ಯ, ಮೃತ್ಯು, ಈ ಮೂರು ಯಾವ ತಿಳ್ಕೊತಾರಲ್ಲ ಆ ಮನುಷ್ಯ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾನೆ. ಇವು ಮೂರನ್ನು ಅರಿತುಕೊಳ್ಬೇಕು, ಸತ್ಯ, ಕರ್ತವ್ಯ ಮತ್ತು ಮೃತ್ಯು. ಮನುಷ್ಯ ಹುಟ್ಟಿದ ತಕ್ಷಣ ಹೇಳ್ತಾರೆ, ಹುಟ್ಟಿದ ತಕ್ಷಣ ಮೃತ್ಯು ಕಡೆ ಹೋಗ್ತಿರ್ತಾನೆ. ನಾವು ಯಾರು ಗೊತ್ತಲ್ಲ ಜೀವನದಲ್ಲಿ, ನಾವು ಯಾರು ಗೊತ್ತಲ್ಲ ಮನುಷ್ಯತ್ವ ಅಂದ್ರೆ ಏನು. ನಾವು ಏನು ಒಂದು ಗ್ಯಾಪ್ ಇದೆ, ಆ ಗ್ಯಾಪ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ, ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿ, ನಿಮ್ಮ ತಾಯಿ ತಂದೆಗೆ ಹೆಸರು ಬರುವಂತ ಒಳ್ಳೆಯ ಕೆಲಸ ಮಾಡಿ, ಅಂತ ಕಾರ್ಯವನ್ನು ನೀವು ಮಾಡಬೇಕಾಗಿದೆ. ಈ ಮೂರು ನೀವು ಏನಿದೆ ಅದನ್ನು ನೀವು ಅರಿತುಕೊಳ್ಳಬೇಕಾಗಿದೆ. ನೀವು ಗೊತ್ತಿರಬಹುದು ಸಿಕಂದರ್
ಇಡೀ ಜಗತ್ತನ್ನೇ ಗೆದ್ದ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೇಳಿ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ, ಸಾಥ್ ಮೇ ಬೆಲ್ ಐಕಾನ್ ಕೋ ಭೀ ಕ್ಲಿಕ್ ಕೀಜಿಯೇ, ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.